ಮಾಡರ್ನ್ ಜಗತ್ತಿನ ಈ ಸಂದರ್ಭದಲ್ಲಿ ಗ್ರಾಮೀಣ ಕ್ರೀಡೆಗಳು ಕಣ್ಮರೆಯಾಗ್ತಾ ಇವೆ. ಇಂತಹ ಕ್ರೀಡೆಗಳನ್ನು ಉಳಿಸೋ ನಿಟ್ಟಿನಲ್ಲಿ ಬಸವನಾಡಿನಲ್ಲಿ ಜಾತ್ರೆ ಸಂದರ್ಭದಲ್ಲಿ ಇನ್ನೂ ಕ್ರೀಡಾಕೂಟ ಆಯೋಜನೆ ಮಾಡಲಾಗ್ತಾ ಇದೆ. ಇಂತಹ ಕ್ರೀಡೆಯಲ್ಲಿ ನೂರಾರು ಜನ ಜಗಜ್ಜಟ್ಟಿಗಳು ಶಕ್ತಿ ಪ್ರದರ್ಶನ ಮಾಡಿ ನೆರೆದ ಜನರಿಗೆ ರಂಜಿಸಿದ್ರು. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಬಸವಣ್ಣನ ಜಾತ್ರೆಯ ಪ್ರಯುಕ್ತ ಕುಸ್ತಿ ಪಂದ್ಯಾವಳಿ, ಶಕ್ತಿ ಪ್ರದರ್ಶನ ಮಾಡಿದ ನೂರಾರು ಕುಸ್ತಿಪಟುಗಳು. ಬಸವನನಾಡು ಗುಮ್ಮಟ ನಗರಿ ಎಂದೇ ಖ್ಯಾತವಾದ ವಿಜಯಪುರ ಜಿಲ್ಲೆಯಲ್ಲಿ ಇದುವರೆಗೂ ಗ್ರಾಮೀಣ ಕ್ರೀಡೆಗಳಿಗೆ ಪ್ರೋತ್ಸಾಹಿಸುವ ಕೆಲಸ ನಡೆಯುತ್ತಿದೆ. ಮಾಡರ್ನ್ ಕಾಲದ ಈ ಸಂದರ್ಭದಲ್ಲಿ ಗ್ರಾಮೀಣ ಕ್ರೀಡೆಗಳು ಮರೆಯಾಗುತ್ತಿವೆ. ಆದರೆ ಇವುಗಳನ್ನು ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿ ಪಟ್ಟಣದ ಬಸವಣ್ಣನ ಜಾತ್ರೆಯ ಪ್ರಯುಕ್ತ ಕುಸ್ತಿ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು. ಈ ಪಂದ್ಯಾವಳಿಗೂ ಮುನ್ನ ದಿನ ರಥೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ರಥೋತ್ಸವದಲ್ಲಿ ರಾಜ್ಯದ ವಿವಿಧ ಜಿಲ್ಲೆ ಸೇರಿದಂತೆ ಹೊರ ರಾಜ್ಯದಿಂದಲೂ ಭಕ್ತಾದಿಗಳು ಆಗಮಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ನಮ್ಮೂರು ಜಾತ್ರೆ ಹೆಮ್ಮೆ ಜಾತ್ರೆ, ಮನಗುಳಿ ಜಾತ್ರೆ. ಈಗಾಗಲೇ ಹೇಳದಂತೆ 3 ದಿನ 4 ದಿನ ನಮ್ಮ ಕಾರ್ಯಕ್ರಮಗಳು. ಒಂದನೇ ದಿನ ಏನದ ನಾವು ಕಳಸಾರೋಹಣ ಮಾಡಿ ತೇರನ್ನು ರಥೋತ್ಸವ ಮಾಡ್ತೇವತ್ತ. ಅದನ್ನು ನಿನ್ನೆ ಶುಕ್ರವಾರ ಇವತ್ತು ಬೆಳಿಗ್ಗೆ ಏನದ ಭಾರ ಎತ್ತು ಕಾರ್ಯಕ್ರಮ ಇರ್ತದೆ. ಅದರಲ್ಲಿ ಏನದ ಒಳ್ಳೆಯ ಭಾರಗಳನ್ನು ಯಾರು ಎತ್ತಾರೋ ಅವರಿಗೆ ಬಹುಮಾನಗಳನ್ನು ಕೊಟ್ಟು ಸನ್ಮಾನಿಸ್ತೇವೆ. ಅದೇ ರೀತಿ ಇವತ್ತು ಸಾಯಂಕಾಲ ಅಂದರೆ ಈಗ ನಡೆದಿದ್ದು ಕುಸ್ತಿ ಆಟ. ಈ ಮೇನ್ ಆಕರ್ಷಣೆ ಅಂದರೆ ನಾವು ಕುಸ್ತಿ. ಕುಸ್ತಿಯಲ್ಲಿ ನಮ್ಗೆ ಬರೆದಂಥದ್ದು ಒಂದು 10 ವರ್ಷದಿಂದ 50 ವರ್ಷ ತನಕ ಕ್ರೀಡಾಪಟುಗಳು ನಮ್ಮಲ್ಲಿ ಭಾಗವಹಿಸ್ತಾರೆ. ಈ ಭಾಗವಹಿಸಿದ ಕ್ರೀಡಾಪಟುಗಳು ಸುತ್ತಮುತ್ತ ನಮ್ಮ ನೆರೆ ರಾಜ್ಯದಂಥ ಮಹಾರಾಷ್ಟ್ರ, ಈ ಮಹಾರಾಷ್ಟ್ರ ರಾಜ್ಯದವರಿಗೆ ಹೆಚ್ಚಿನ ಕ್ರೀಡಾಪಟುಗಳು ಭಾಗವಹಿಸ್ತಾರೆ. ಈಗ ಆದತ್ತೆ ಇಂಡಿ, ನಮ್ಮ ಸುತ್ತಮುತ್ತ ನೆರೆ ತಾಲೂಕಾದ ಇಂಡಿ ತಾಲೂಕು. ಈ ಇಂಡಿ ತಾಲೂಕಿನವರು ಹೆಚ್ಚಾಗಿ, ಇಂಡಿ ಅಂದರೆ ಈ ತಾಲೂಕಿನ ಹೆಚ್ಚಾಗಿ ಜನರು ಭಾಗವಹಿಸ್ತಾರೆ. ಆದ ಕಾರಣ ಇದೊಂದು ಕ್ರೀಡಾ ಮನೋಭಾವದಿಂದ ನಾವು ಮಾಡ್ಕೊಳ್ತೇವೆ. ಈ ಕ್ರೀಡಾಕೂಟ ನಮ್ಮ ಒಂದು ಜನರಿಗೆ ಒಂದು ಹುರುಪ ಹುಮ್ಮೇಸ ಇದರದಿಂದ ಒಂದು ಇದನ್ನು ನಡೆಸಿತ್ತು. ಕುಸ್ತಿ ಪಂದ್ಯಾವಳಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆ ಸೇರಿದಂತೆ ಹೊರ ರಾಜ್ಯದಿಂದಲೂ ಜಗಜಟ್ಟಿಗಳು ಆಗಮಿಸಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರು. ಈ ಸಂದರ್ಭದಲ್ಲಿ ಶಿಳ್ಳೆ ಚಪ್ಪಾಳೆ ಹೊಡೆದು ನೆರೆದ ಜನರು ಜಗಜಟ್ಟಿಗಳಿಗೆ ಹುರಿದುಂಬಿಸಿದ್ರು. ಇನ್ನು 100ಕ್ಕೂ ಅಧಿಕ ಜಗಜಟ್ಟಿಗಳು ವಿವಿಧ ಭಾಗದಿಂದ ಆಗಮಿಸಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಗೆದ್ದಂತಹ ಜಗಜಟ್ಟಿಗಳಿಗೆ ನಗದು ಸಹಿತ ಬಹುಮಾನ ನೀಡಲಾಯಿತು. ಕುಸ್ತಿ ಆಡೋದು 20 ವರ್ಷ ಆಯ್ತು, ಇಲ್ಲಿ 8 ವರ್ಷ ಆಯಿತು ಈ ಊರು ಮೈದಾನಕ್ಕೆ ಬರ್ತೀವಿ. ಮತ್ತು ಆಲ್ರೌಂಡ್ ಎಲ್ಲ ಕಡೆ ತಿರುಗಾಡ್ತೀವ್ರಿ ಕರ್ನಾಟಕದ ಆಲ್ಮೋಸ್ಟ್ ಹಳ್ಳಿ ಎಲ್ಲಿ ಕುಸ್ತಿ ಇರ್ತಾವಲ್ಲ ರೀ, ಎಲ್ಲಿ ನಮ್ಗೆ ಗೊತ್ತಾಗ್ತಾವ ಅಲ್ಲಿ ಎಲ್ಲ ಕಡೆ ಹೋಗ್ತೀವಿ ರೀ. ಹಾಂ, ಬೈಲ್ ಕಂಡುಗೊಳ್ರಿ ಮಾಡ್ತೀವಿ ರೀ. ಆ ಟೈಮ್ ಸಂಜೆ ಕಡೆ 1 ತಾಸು ರೀ, ಸಂಜೆ ಕಡೆ ಒಂದು ಮುಂಜಾನೆ ಒಂದು ತಾಸು ರೀ ಮಾಡ್ತೀವಿ. ನಾವು ಕುಸ್ತಿಗೆ ಹೋಗ್ತೇವೆ ಆ ಕಡೆ ಈ ಕಡೆ ಬೇರೆ ಊರು ರಾಜ್ಯಕ್ಕೆ ಬೇರೆ ಊರಿಗೆ. ನಮಗೇನು ಸವಲತ್ತಿಲ್ಲ, ಈ ಗೌರ್ಮೆಂಟ್ದಿಂದ ಏನಾರೇ ಸವಲತ್ತು ಮಾಡಿದ್ರೆ ಆಗ್ತವೆ. ನಾವು ಮೈಸೂರು ಹೋಗಿದ್ರೆ ನಾವು ಈಗ ಸದ್ಯ ನಮ್ಗೆ ಗಾಡಿ ಖರ್ಚು ಕೈಲಿ ಹಾಕ್ಕೊಂಡು ಹೋಗ್ಬೇಕು, ಅಲ್ಲಿ ಯಾರೂ ಕೊಡೋರಿಲ್ಲ. ನಮ್ಗೆ ಏನಾರೇ ಸೌಕಾರಿ ಏನೂ ಮಾಡೋಂಗಿಲ್ಲ. ನಮ್ಮ ಗರ್ಡಿನ ಮನೆ ಮಾಡಿಸ್ಬೇಕು ನಮ್ಮ ಊರಲ್ಲಿ. ಈ ಸರ್ಕಾರ ಏನಾರೇ ನಮ್ಗೆ ಒಂದು ಪೈಲ್ವಾನ್ರಿಗೆ ಏನಾರೇ ಒಂದು ಇದು ಮಾಡಲ್ರು. ಒಟ್ಟೆ ಏನಾರೇ ಮಾಡಿಕ್ಸಂದ್ರೆ ಈ ಸರ್ಕಾರ ದಯವಿಟ್ಟು ನಮ್ಮ ಪೈಲ್ವಾನ್ರಿಗೆ ಒಂದು ಸಂಘಕ್ಕೆ ಏನಾರೇ ಅನುದಾನ ಇಡಬೇಕು. ಈಗ ನೋಡಿರಿ, ಹೆಣ್ಮಕ್ಳಿಗೆ ಬಸ್ ಫ್ರೀ ಅಂತಾರೆ, ಪೈಲ್ವಾನ್ರಿಗೆ ಏನಾರೇ ಅವ್ರಿಗೆ ಫ್ರೀ ಏನಾರೇ ಮಾಡ್ಬೇಕಂತೇಳಿ ನಾವು ಒಂದು ಬೇಡಿಕೆ ಇಡಲಾಗ್ತೀವಿ. ಒಟ್ಟಾರೆ ಗ್ರಾಮೀಣ ಕ್ರೀಡಾಕೂಟ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಬಸವನ ನಾಡಿನಲ್ಲಿ ಇನ್ನೂ ಇಂತಹ ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗ್ತಿದೆ. ಕಳೆದ ಹಲವು ವರ್ಷಗಳಿಂದಲೂ ಇಂತಹ ಆಚರಣೆ ಮನಗೂಳಿಯಲ್ಲಿ ಆಯೋಜನೆ ಮಾಡೋದ್ರ ಜೊತೆಗೆ ಅದನ್ನು ಮುಂದುವರಿಸಿಕೊಂಡು ಹೋಗ್ತಿರೋದು ನಿಜಕ್ಕೂ ಶ್ಲಾಘನೀಯ. ಶಿವಾನಂದ ಭಜಂತ್ರಿ, ಜೀ ಕನ್ನಡ ನ್ಯೂಸ್, ವಿಜಯಪುರ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.